ಹಾಗೆ ಇಡೀ ಉತ್ತರ ಕರ್ನಾಟಕನೇ ಹೆದರಿದ್ರೆ ದತ್ತನು ಯಾರಾದ್ರೂ ಬೇಕಲ್ವಾ ಅದು ಪ್ರೀತಿಯಿಂದ ಇವತ್ತು ನಮ್ ಜೊತೆ ಇರೋದು ದತ್ತಾಬಾಯಿನ ಪ್ರೀತಿ ಅಕ್ಕ ಶರಾವತಿ ಅವರು ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಶರಾವತಿ ಅವರು ತುಂಬಾ ಚೆನ್ನಾಗಿದ್ದೀನಿ ನಾನ್ ನಿಮ್ಗೆ ಕೇಳ್ಬೇಕಾಗಿರೋ ಮೊಟ್ಟೆ ಮೊದಲನೇ ಪ್ರಶ್ನೆ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ದತ್ತಾಬಾಯಿನ ಅಕ್ಕ ಅಂತ ಹೇಳ್ದಾಗ ನಾನಂತೂ ನಂಬಿಲ್ಲ ಇದ್ರ ಅಕ್ಕನ ದತ್ತ ಅವ್ರಿಗೆ ಅಂತ ಸೊ ಏನ್ ನಿಮ್ಮ ಬ್ಯೂಟಿ ಸೀಕ್ರೆಟ್ ಬೇಸಿಕಲಿ ನನ್ನ ದೇಹದ ಪ್ರಕೃತಿ ಇರೋದೇ ಹೀಗೆ ಅದು ದೇವರು ಕೊಟ್ಟ ವರ ಅಂತ ಹೇಳ್ಬೋದು ವೆರಿ ವೆರಿ ಗ್ರೇಟ್ಫುಲ್ ಫಾರ್ ಇಟ್ ಆ್ಯಂಡ್ ಆಲ್ಸೋ ಹೇಳ್ತಾರೆ ಹಸುವು ಆಗೋದು ಅಂದರೆ ಹೊಟ್ಟೆ ಎಂಬತ್ತು ಪರ್ಸೆಂಟ್ ತುಂಬಿರೋವಾಗ ಊಟ ನಿಲ್ಲಿಸ್ಬೇಕು ಅಂತ ಸೊ ಅದನ್ನು ಸ್ವಲ್ಪ ಫಾಲೋ ಮಾಡ್ತೀನಿ ಯು ಕೆನ್ ಸೇ ದಟ್ ಈಸ್ ದ ಸೀಕ್ರೆಟ್ ಓಕೆ ಒಂದು ಲಾಂಗ್ ಗ್ಯಾಪ್ ಆದಮೇಲೆ ಇದೀಗ ಮತ್ತೆ ಸೀರಿಯಲ್ಗೆ ಎಂಟ್ರಿ ತಗೋತಾ ಇದ್ದೀರಾ ಏನನ್ಸ್ತಾ ಇದೆ ಬಹಳ ಉತ್ಸಾಹದಿಂದ ಈ ಪ್ರಾಜೆಕ್ಟ್ಗೆ ಎಂಟರ್ ಆಗಿ ಈ ಪ್ರಾಜೆಕ್ಟು ಪ್ರತಿಯೊಂದು ಹಂತನೂ ನೋಡ್ಕೊಂಡು ಇದ್ದೀನಿ ತುಂಬ ತುಂಬಾ ಖುಷಿ ಆಗ್ತಾ ಇದೆ ನೀವು ಹೇಳ್ದಾಗೆ ಬಹಳ ಒಂದು ದೊಡ್ಡ ಗ್ಯಾಪ್ ಆದ ನಂತರ ಮತ್ತೆ ಎಂಟರ್ ಆಗ್ತಿದ್ದೀನಿ ಅದು ಕಲರ್ಸಲ್ಲೇ ತುಂಬಾನೇ ಖುಷಿ ಆಗ್ತಾ ಇದೆ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಪ್ರಾಜೆಕ್ಟ್ ಓಕೆ ಸೊ ಇದುವರೆಗೂ ನಿಮ್ಮ ಪಾತ್ರದ ಬಗ್ಗೆ ನಮಗೆ ಅಷ್ಟು ಏನು ನೋಡ್ಲಿಕ್ಕೆ ಸಿಕ್ಕಿಲ್ಲ ಹೇಗಿರುತ್ತೆ ಕ್ಯಾರೆಕ್ಟರ್ ಯಾವ ರೀತಿಯ ಪಾತ್ರ ಅಂತ ಸೊ ನಿಮ್ಮ ಪಾತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಿದಾದ್ರೆ ದತ್ತಾ ಬಾಯ್ಗೆ ಅಕ್ಕ ಅಂದ್ರೆ ಅಹ್ ದತ್ತಾಬಾಯ್ಗೆ ತುಂಬಾ ತುಂಬಾ ಪ್ರೀತಿ ಅಕ್ಕ ನನ್ನ ಪಾತ್ರ ಶರಾವತಿ ಅಹ್ ದತ್ತಗೆ ನಾನು ನಾನು ಹೇಳಿದ್ದೆ ವೇದವಾಕ್ಯ ನಾನು ನಾನು ಈ ಲೈನ್ ದಾಟ್ಬೇಡ ಅಂದ್ರೆ ದಾಟೋದಿಲ್ಲ ಸೊ ಆತರ ಒಂದು ಅಂದ್ರೆ ಭಯ ಅಂತಲ್ಲ ಅಷ್ಟು ಪ್ರೀತಿ ಅಷ್ಟು ಅಭಿಮಾನ ಅಹ್ ದತ್ತಾಬಾಯಿ ಮತ್ತೆ ಶರಾವತಿಯ ಸಂಬಂಧ ಇದೆಯಲ್ಲ ನೀವು ಎಲ್ಲೂ ನೋಡಿರಲ್ಲ ಅಂತ ಅಕ್ಕ ತಮ್ಮನ ಒಂದು ಸಂಬಂಧ ಅನುಬಂಧ ಸೊ ಈ ತರ ಈ ಒಂದು ಕ್ಯಾರೆಕ್ಟರು ಬಹಳ ವಿಭಿನ್ನವಾದ ಪಾತ್ರ ಅಂತ ಹೇಳ್ಬೋದು ನಂದು ಇಲ್ಲಿವರೆಗೂ ನೀವು ನನ್ನನ್ನ ಈ ತರ ಒಂದು ಪಾತ್ರದಲ್ಲಿ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ತುಂಬಾ ತುಂಬಾ ಇಷ್ಟ ಆಗಿದೆ ನನಗೆ ಪಾತ್ರ ನನ್ನನ್ನ ತೋರಿಸ್ತಾ ಇರೋ ಲುಕ್ ಇರ್ಬೋದು ಅಥವಾ ನನ್ನ ಪಾತ್ರದ ಒಂದು ಪಾತ್ರನ ಸೃಷ್ಟಿ ಮಾಡಿರೋ ಒಂದು ವೈಖರಿ ಇರ್ಬೋದು ಬಹಳ ಬಹಳನೇ ವಿಭಿನ್ನವಾಗಿದೆ ನಾನು ಇಷ್ಟು ದಿನ ಒಂದು ಒಂದ್ ಇನ್ ಇಂಥ ಪಾತ್ರದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿರೋದು ಅನ್ಕೊಂಡಿರೋ ಒಂದು ಹಸಿವಿಗೆ ಇವತ್ತು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಅಂತ ಹೇಳ್ಬಹುದು ನೀವ್ ಇವಾಗೆಲ್ಲ ಹೇಳಿದ್ರಿ ದತ್ತ ಮತ್ತೆ ಶರಾವತಿಯ ಒಂದು ಅನುಬಂಧ ಏನಿದೆ ತುಂಬಾ ವಿಶೇಷವಾಗಿರೋದು ದತ್ತನಿಗೆ ತುಂಬಾ ಇಷ್ಟ ಅಕ್ಕ ಅಂದ್ರೆ ಇಷ್ಟೆಲ್ಲ ಇದ್ದು ಕೂಡ ನಾವು ಟ್ರೇಲರ್ ನಲ್ಲಿ ಒಂದು ಸೀನ್ ನೋಡಿದ್ವಿ ವೆರ್ ನೀವು ದತ್ತನಿಗೆ ಕೇಳ್ತೀರಾ ನೀನ್ ಯಾವತ್ತು ಮದುವೆ ಆಗ್ಬಾರ್ದು ಅಂತ ನನಗೆ ಮಾತ್ ಕೊಡೋದು ದತ್ತು ಅಂತ ಸೊ ಹಾಗಾದ್ರೆ ಅದೇ ಯಾಕಾಗಿ ಆ ಮಾತ್ ದತ್ತು ಆದ್ಮೇಲೆ ಒಂದು ನಾಲ್ಕ್ ಲೈನ್ ಡೈಲಾಗ್ ಬರುತ್ತೆ ಆ ಮಾತಿನಲ್ಲಿ ಅವಳು ಎಕ್ಸ್ಪ್ಲೇನ್ ಮಾಡ್ತಾಳೆ ನಾನು ಯಾಕೆ ಹೀಗೆ ಕೇಳ್ದೆ ಇದ್ರ ಹಿಂದಿನ ಉದ್ದೇಶ ಏನು ಅದು ಒಳ್ಳೇನೆ ಆಗಿರತ್ತೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಅರ್ಥ ಆಗತ್ತೆ ಯಾವ ಕಾರಣಕ್ಕೋಸ್ಕರ ಅಕ್ಕ ಒಬ್ಬ ತಮ್ಮನ್ಗೆ ಮದ್ವೆ ಆಗ್ಬೇಡ ಅಂತ ಅಷ್ಟು ಒಂದು ದೊಡ್ಡ ಪ್ರಮಾಣವನ್ನ ಕೇಳ್ತಿದ್ದಾಳೆ ಅಂದ್ರೆ ಖಂಡಿತ ಅಹ್ ಪ್ರೀತಿಯಿಂದ ಕೇಳಿರ್ತಾಳೆ ಮತ್ತೆ ಅದ್ರ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ ಅನ್ನೋಂಥದ್ದು ನಿಮ್ಗೆ ಗೊತ್ತಾಗುತ್ತೆ ಸೊ ಇದಕ್ಕೆ ಆನ್ಸರ್ ವೀಕ್ಷಕರು ಎಪಿಸೋಡ್ ಅಲ್ಲಿ ತಿಳ್ಕೊಬೇಕು ಎಸ್ ಓಕೆ ಸೊ ಈ ನಿಮ್ಮ ಪಾತ್ರಕ್ಕೋಸ್ಕರ ನೀವು ಏನೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡಿದೀರ ಹಾಗೆ ಇದರಿಂದ ಜನರು ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರಿಪರೇಷನ್ಸ್ ಅಂದರೆ ನಾನು ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟು ಸೊ ನಾವು ಥಿಯೇಟರ್ ಮಾಡುವಾಗ ಭಾಳನೇ ಎಕ್ಸಸೈಸಸ್ ಮಾಡ್ತೀವಿ ಹೆಡ್ ಟು ಟೋ ಎಕ್ಸಸೈಸ್ ಅಂತ ಹೇಳ್ತಾರೆ ಸೊ ಆ ಥರದ್ದು ಒಂದು ಪ್ರತಿಯೊಂದು ಅಂಗಕ್ಕೂ ನಮ್ಮ ಭಾವನೆಗಳನ್ನ ತೋರಿಸೋದಕ್ಕೆ ನಮ್ಮ ಕಣ್ಣಾಗ್ಲಿ ಹುಬ್ಬುಗಳಾಗಲಿ ಅಂಥ ಒಂದು ಕ್ಯಾಮ್ರಾಗೆ ಫೇವರೇಬಲ್ ಆಗಿ ಕ್ಯಾಮ್ರಾಗೆ ಚೆನ್ನಾಗಿ ಕಾಣುವಂಥ ಎಕ್ಸ್ಪ್ರೆಷನ್ಸ್ ಕೊಡೋದಕ್ಕೆ ಪೂರಕವಾಗಿರೋಂಥ ಎಕ್ಸಸೈಸಸ್ ಎಲ್ಲ ನಾವು ಕಲ್ತಿದ್ದೀವಿ ಅದನ್ನ ಅಂದರೆ ನಮಗೆ ಗೊತ್ತಿಲ್ಲದೆ ಕಲಾವಿದರು ಮಾಡಬೇಕು ಅಂತಲ್ಲ ಅವರು ಬೈ ನೇಚರ್ ಈಗ ಸುಮ್ಮನೆ ಮನೇಲಿ ನಿಂತಿದ್ರೆ ರೂಮಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಸುಮ್ಮನೆ ಆ್ಯಕ್ಟ್ ಮಾಡ್ತಾ ಇರ್ತಾರೆ ಅದು ಒಂದು ಫಿಕ್ಸ್ ಟೈಮಿಂಗ್ಸ್ ಇರೋಲ್ಲ ಹಿಂಗೆ ಮಾಡಬೇಕು ಇದ್ರಲ್ಲಿ ಮಾಡಬೇಕು ಅಂತ ಬಟ್ ಬೈ ನೇಚರ್ ಅವರು ದೇ ಕೀಪ್ ಡೂಯಿಂಗ್ ದ್ಯಾಟ್ ಅದೇ ಅಭ್ಯಾಸ ಆಗ್ಬಿಟ್ಟಿರತ್ತೆ ಸೊ ನಾನು ಹೀಗೆ ಮಾಡಬೇಕು ಎಕ್ಸಸೈಸಸ್ ಮಾಡಬೇಕು ಅಂತ ನಾನೇನು ಸ್ಕೆಡ್ಯೂಲ್ ಹಾಕ್ಕೊಂಡಿರಲ್ಲ ಬಟ್ ಐ ಕೀಪ್ ಡೂಯಿಂಗ್ ಇಟ್ ಐ ಥಿಂಕ್ ಆ ಥರ ಒಂದು ಗುಣ ಕಲಾವಿದರಲ್ಲಿ ಇಟ್ ಹೆಲ್ಪ್ಸ್ ದೆಮ್ ಆನ್ ಸ್ಕ್ರೀನ್ ಅಂತ ನಾನು ನಂಬಿದ್ದೀನಿ ಜನರು ಜನರು ಈ ಪಾತ್ರದಿಂದ ಅದೇ ನಾನು ಹೇಳ್ದಾಗೆ ಅವರು ನಿರೀಕ್ಷೆ ಮಾಡಿರಲ್ಲ ಈ ಒಂದು ಪಾತ್ರ ಜನರಾಗ್ಲಿ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಐ ಥಿಂಕ್ ದೇ ವಿಲ್ ಬಿ ಸರ್ಪ್ರೈಸ್ಡ್ ವಿತ್ ವಾಟ್ ಐ ಹ್ಯಾವ್ ಟು ಗಿವ್ ಆನ್ ಸ್ಕ್ರೀನ್ ಸೊ ನಾನು ಏನ್ ಹೇಳ್ಬಲ್ಲೆ ಅಂದ್ರೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಟ್ರೇಲರ್ ನಿಂದ ನಿಮ್ಮ ಪಾತ್ರದ ಬಗ್ಗೆ ಸಾಕಷ್ಟು ಆಂಟಿಸಿಪೇಷನ್ ಜನರಲ್ಲೂ ಕೂಡ ಮೂಡಿದೆ ಪ್ರಾಜೆಕ್ಟ್ ಇಂದ ನಿಮಗೆ ಸಾಕಷ್ಟು ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಶರಾವತಿ ಅವರೇ ನಿಮ್ಮ ಸಮಯನ ನಮ್ಮ ಜೊತೆ ಥ್ಯಾಂಕ್ ಯು ತುಂಬಾ ಧನ್ಯವಾದ ದೃಷ್ಟಿ ದೃಷ್ಟಿ